ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ಭಾರತಕ್ಕೆ ವಿರುದ್ಧವಾಗಿ ವ್ಯವಹಾರ ಮಾಡುತ್ತೆ. ಅದು ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆಗಬಹುದು, ಅಥವಾ ಮಸೂದ್ ಅಜರ್ ಹೆಸರು ನಿರ್ಬಂಧಿಸುವುದು, ಅಥವಾ ಪಾಕಿಸ್ತಾನಕ್ಕೆ ಪ್ರತಿ ಬಾರಿ ಸಪೋರ್ಟ್ ಮಾಡುವುದು, ಅಥವಾ ಪ್ರಸ್ತುತ ನಡೆಯುತ್ತಿರುವ ಕೊರೋನಾ ಸಿಚುವೇಶನ್ ಆಗಬಹುದು. ಆಗ ಸಂಭವಿಸುವ ಪ್ರತಿ ಬಾರಿ ಭಾರತದಲ್ಲಿ ಆರಂಭವಾಗುವ ಫಸ್ಟ್ ನಿನಾದ ಚೈನಾ ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಿ ಅಂತ. ಆ ರೀತಿ ಮಾಡಿದರೆ ಚೈನಾ ಅವರಿಗೆ ಬಹಳ ನಷ್ಟ ಬರುತ್ತದೆ. ಹಾಗಾದರೂ ಚೈನಾರಿಗೆ ಬುದ್ಧಿ ಬಂದು ಭಾರತ ಹೇಳಿದ ಮಾತನ್ನು ಕೇಳುತ್ತೆ ಅಂತ. ಸೊ ನಾವು ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ನಿಜವಾಗಿಯೂ ಚೈನಾಗೆ ನಷ್ಟ ಬರುತ್ತಿದೆಯೇ? ಇದರಿಂದ ಇಂಡಿಯನ್ ಕಂಪನಿಗೆ ಲಾಭ ಬರುತ್ತಿದೆಯೇ ಅನ್ನೋ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅಸಲು ಚೈನಾ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅಂತ ಇಂಡಿಯನ್ಸ್ಗೆ ಏಕೆ ಥಾಟ್ ಬರುತ್ತದೆ? ಪ್ರತಿ ವರ್ಷ ಇಂಡಿಯಾ ಚೈನಾ ಮಧ್ಯೆ 7 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೆಲೆ ಇರುವ ಬಿಸ್ನೆಸ್ ನಡೆಯುತ್ತಿದೆ. ಇದರಲ್ಲಿ ಇಂಡಿಯಾದಿಂದ ಚೈನಾಗೆ ಎಕ್ಸ್ಪೋರ್ಟ್ ಆಗುವ ವಸ್ತುಗಳ ಬೆಲೆ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು, ಚೈನಾದಿಂದ ಇಂಡಿಯಾಗೆ ಇಂಪೋರ್ಟ್ ಆಗುವ ವಸ್ತುಗಳ ಬೆಲೆ 5.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಇದೆ. ನಾವು ಚೈನಾಗೆ ಎಕ್ಸ್ಪೋರ್ಟ್ ಮಾಡುವುದಕ್ಕಿಂತ ಹೆಚ್ಚಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದೇವೆ, ಅದು ಕೂಡ 5ರಷ್ಟು ಹೆಚ್ಚಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತೇವೆ. ಚೈನಾ ಅವರು ಇಂಡಿಯಾ ಪ್ರಾಡಕ್ಟ್ಸ್ಗಳು ಹೆಚ್ಚು ಬಳಸುವುದಕ್ಕಿಂತ ನಾವೇ ಚೈನಾ ಪ್ರಾಡಕ್ಟ್ಸ್ಗಳನ್ನು ಬಳಸುತ್ತೇವೆ. ಇದರಿಂದ ನಮ್ಮ ದೇಶದಿಂದ ಹೆಚ್ಚು ಹಣ ಚೈನಾಗೆ ಹೋಗುತ್ತೆ. ಈ ಡಾಟಾವನ್ನು ನೋಡಿಕೊಂಡು ಇಂಡಿಯನ್ಸ್ ಏನು ಅಂದುಕೊಂಡಿದ್ದಾರೆ ಅಂದರೆ, ಚೈನಾ ಪ್ರಾಡಕ್ಟ್ಸ್ಗಳನ್ನು ಇಂಡಿಯನ್ಸ್ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಆಗ ಚೈನಾ ಕಂಪನಿಗಳಿಗೆ ಬಹಳ ನಷ್ಟ ಬರುತ್ತದೆ. ಇದರಿಂದ ಚೈನಾ ಕಂಪನಿಗಳು ಮುಚ್ಚಲಾಗುತ್ತದೆ, ಅಲ್ಲಿರುವ ಪ್ರತಿ ಉದ್ಯೋಗಿಯ ಕೆಲಸ ಹೋಗುತ್ತದೆ. ಆಗ ಚೈನಾ ಎಕಾನಮಿಗೆ ಬಹಳ ನಷ್ಟ ಬರುತ್ತದೆ. ಈ ನಷ್ಟವನ್ನು ತಡೆಯಲಾರದೆ ಚೈನಾ ಭಯದಿಂದ ಇಂಡಿಯಾ ಹೇಳಿದ ಮಾತನ್ನು ಕೇಳುತ್ತೆ. ಚೈನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳನ್ನು ಇಂದಿನಿಂದ ನಮ್ಮ ಇಂಡಿಯನ್ ಕಂಪನಿಗಳೇ ತಯಾರಿಸಬಹುದು, ಆಗ ನಮ್ಮ ಇಂಡಿಯನ್ಸ್ಗೆ ಜಾಬ್ ಬರುತ್ತದೆ, ಇದರಿಂದ ನಮ್ಮ ಇಂಡಿಯನ್ ಎಕಾನಮಿ ಕೂಡ ಚೆನ್ನಾಗಿರುತ್ತದೆ ಅಂತ ಅಂದುಕೊಳ್ಳುತ್ತೇವೆ. ಸೊ ಈ ವಿಷಯದಲ್ಲಿ ಇಂಡಿಯನ್ಸ್ ಅಂದುಕೊಳ್ಳುತ್ತಿರುವುದು ಸರಿಯಾದರೂ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಹೇಳುತ್ತೇನೆ. ಕೆಲವು ಸೆಕ್ಟರ್ಸ್ಗಳಲ್ಲಿ ಇಂಡಿಯಾ ಚೈನಾ ಮಧ್ಯೆ ನಡೆಯುವ ವ್ಯಾಪಾರಗಳನ್ನು ಕಂಪೇರ್ ಮಾಡುತ್ತೇನೆ, ನಂತರ ನೀವೇ ಡಿಸೈಡ್ ಮಾಡಿ ಇಂಡಿಯನ್ಸ್ ಅಂದುಕೊಳ್ಳುತ್ತಿರುವುದು ಕರೆಕ್ಟ್ ಆರ್ ರಾಂಗ್ ಅಂತ. ಪಾಯಿಂಟ್ ನಂಬರ್ 1, ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ಗಳನ್ನು ಇಂಡಿಯನ್ಸ್ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಚೈನಾಗೆ ನಷ್ಟ ಬರುತ್ತಿದೆಯೇ? ಪ್ರಪಂಚ ಮೊತ್ತದಲ್ಲಿ ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಚೈನಾ. ಪ್ರಪಂಚದಲ್ಲೇ ತಯಾರಾಗುವ ವಸ್ತುಗಳಲ್ಲಿ 30ರಷ್ಟು ಚೈನಾದಲ್ಲೇ ತಯಾರಾಗುತ್ತವೆ. ಈ ಬೆಲೆಯನ್ನು ಇಂಡಿಯನ್ನೊಂದಿಗೆ ಕಂಪೇರ್ ಮಾಡಿದರೆ ಪ್ರಪಂಚದಲ್ಲಿ ತಯಾರಾಗುವ ವಸ್ತುಗಳಲ್ಲಿ ಇಂಡಿಯಾದಲ್ಲಿ ಕೇವಲ 3ರಷ್ಟು ಮಾತ್ರ ತಯಾರಾಗುತ್ತದೆ. ಇದರಿಂದ ಅರ್ಥ ಮಾಡಿಕೊಳ್ಳಿ ಚೈನಾದಲ್ಲಿ ಯಾವ ರೇಂಜ್ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಇರುತ್ತದೆ. ವಿದೇಶಗಳಿಗೆ ಸೇರಿದ ಬಹಳಷ್ಟು ಕಂಪನಿಗಳು ತಮ್ಮ ಕಂಪನಿಗೆ ಬೇಕಾಗಿರುವ ವಸ್ತುಗಳನ್ನು ಎಲ್ಲವೂ ಚೈನಾ ಕಂಪನಿಯೊಂದಿಗೆ ತಯಾರಿಸಿಕೊಳ್ಳುತ್ತವೆ. ಫಾರ್ ಎಕ್ಸಾಂಪಲ್, ಆಪಲ್ ಕಂಪನಿಯನ್ನು ತೆಗೆದುಕೊಳ್ಳಿ. ಕಂಪನಿ USAಗೆ ಸೇರಿದ್ದಾರಾದರೂ ತಮಗೆ ಬೇಕಾಗಿರುವ ಪ್ರಾಡಕ್ಟ್ಸ್ಗಳನ್ನು ಚೀನಾದಲ್ಲೇ ತಯಾರಿಸಿಕೊಳ್ಳುತ್ತೇವೆ. ನೀವು ಯೂಸ್ ಮಾಡುತ್ತಿರುವ ಮೊಬೈಲ್ನಲ್ಲಿ ಇರುವ ಕಾಂಪೊನೆಂಟ್ಸ್ ಬಹಳಷ್ಟು ಚೈನಾದಲ್ಲೇ ತಯಾರಿಸುತ್ತೇವೆ. ಪ್ರತಿ ವರ್ಷ ಚೈನಾ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವ ಪ್ರಾಡಕ್ಟ್ಗಳಲ್ಲಿ ಇಂಡಿಯಾಗೆ ಕೇವಲ 3ರಷ್ಟು ಪ್ರಾಡಕ್ಟ್ಸ್ಗಳನ್ನು ಮಾತ್ರ ಎಕ್ಸ್ಪೋರ್ಟ್ ಮಾಡುತ್ತವೆ. ಈಗ ಆ 3% ಪ್ರಾಡಕ್ಟ್ಸ್ಗಳನ್ನು ಇಂಡಿಯಾ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಮಾತ್ರ ಚೈನಾಗೆ ಬರುವ ನಷ್ಟ ಏನೂ ಇಲ್ಲ. ನಾವು ಖರೀದಿ ಮಾಡದಲ್ಲಿದ್ದರೆ ಇನ್ನೂ ಪ್ರಪಂಚದಲ್ಲಿ ಬಹಳ ದೇಶಗಳಿವೆ, ಈ 3% ಪ್ರಾಡಕ್ಟ್ಸ್ಗಳನ್ನು ಉಳಿದ ದೇಶಗಳಿಗೆ ಮಾರಿಸುತ್ತವೆ. ಹಾಗೆಯೇ ಪ್ರಪಂಚ ದೇಶಗಳಿಂದ ಚೀನಾ ಇಂಪೋರ್ಟ್ ಮಾಡಿಕೊಳ್ಳುವ ಪ್ರಾಡಕ್ಟ್ಸ್ಗಳನ್ನು ಇಂಡಿಯಾದಿಂದ ಕೇವಲ 1% ಪ್ರಾಡಕ್ಟ್ಸ್ಗಳನ್ನು ಮಾತ್ರ ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಈಗ ಚೈನಾ ಆ 1% ಪ್ರಾಡಕ್ಟ್ಸ್ಗಳನ್ನು ಇಂಡಿಯಾದಿಂದ ಇಂಪೋರ್ಟ್ ಮಾಡದಿದ್ದರೂ ಚೈನಾಗೆ ಬರುವ ನಷ್ಟ ಏನೂ ಇಲ್ಲ. ಆ 1% ಪ್ರಾಡಕ್ಟ್ಸ್ಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಪಾಯಿಂಟ್ ನಂಬರ್ 2, ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ಗಳನ್ನು ಇಂಡಿಯನ್ಸ್ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಇಂಡಿಯಾಗೆ ಲಾಭ ಬರುತ್ತಾ? ಇಂಡಿಯಾ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡುವ ಪ್ರಾಡಕ್ಟ್ಸ್ಗಳಲ್ಲಿ 5% ಪ್ರಾಡಕ್ಟ್ಗಳನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡುತ್ತದೆ. ಈಗ ಚೈನಾ ಇಂಡಿಯನ್ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಆ 5% ವಸ್ತುಗಳನ್ನು ನಮ್ಮಲ್ಲಿಯೇ ಉಳಿದು ಬಿಡುತ್ತವೆ. 5% ಅಂದರೆ ಹೇಗೋ ಮ್ಯಾನೇಜ್ ಮಾಡಬಹುದು. ಇಂಡಿಯಾ ಪ್ರಪಂಚ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳಲ್ಲಿ ಚೈನಾದಿಂದ 16% ಪ್ರಾಡಕ್ಟ್ಸನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಈಗ ಕೆಲವು ಇಂಡಿಯಾ ಆ 16% ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡುವುದನ್ನು ನಿಲ್ಲಿಸಿದರೆ ನಮಗೆ ಬಹಳ ನಷ್ಟ ಬರುತ್ತದೆ. 16% ಅನ್ನೋದು ಬಹಳ ದೊಡ್ಡ ನಂಬರ್. ಚೀನಾದಿಂದ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಿದ್ದರಿಂದ ಸಪ್ಲೈ ಅನ್ನೋದು ಡಿಸಪೋರ್ಟ್ ಹೊರತುಪಡಿಸಬೇಕು. ಅಂದರೆ ಈಗ 16% ಪ್ರಾಡಕ್ಟ್ಸ್ಗಳನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳಬೇಕು, ಇಲ್ಲಂದರೆ ಇಂಪೋರ್ಟ್ ಮಾಡದಿದ್ದರೆ ನಮ್ಮ ಲೋಕಲ್ ಶಾಪ್ಗಳಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಲಭ್ಯವಿರುವುದಿಲ್ಲ. ಮೊಬೈಲ್, ಕಂಪ್ಯೂಟರ್, AC ಯಾವ ವಸ್ತುಗಳು ಸಿಗುವುದಿಲ್ಲ. ಏಕೆಂದರೆ ಈ ವಸ್ತುಗಳು ಎಲ್ಲವೂ ಚೀನಾದಲ್ಲೇ ತಯಾರಾಗುವುದು. ಒಂದು ವೇಳೆ ಈ ವಸ್ತುಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡರೆ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡ ಚೀಪ್ ಪ್ರೈಸ್ಗಷ್ಟು ಇಂಪೋರ್ಟ್
ಮಾಡಕಾಗಲ್ಲ. ಏಕೆಂದರೆ ಚೈನಾದಲ್ಲಿ ಸಿಗುವಂತ ಚೀಪ್ ಲೇಬರ್ ಕಾಸ್ಟ್ ಇಲ್ಲಿ ಎಲ್ಲಿಯೂ ಸಿಗುವುದಿಲ್ಲ. ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವುದರಿಂದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಪ್ರೈಸಸ್ ಹೆಚ್ಚಾಗಿ ಬಿಡುತ್ತದೆ. ಆಗ ಇಂಡಿಯನ್ ಕಸ್ಟಮರ್ಸ್ಗೆ ಬಹಳ ನಷ್ಟ ಬರುತ್ತದೆ. ಪಾಯಿಂಟ್ ನಂಬರ್ ತ್ರೀ, ಮೊದಲ ಪಾಯಿಂಟ್ನಲ್ಲಿ ಏನು ಹೇಳಿದ್ದೆ ಅಂದರೆ ಚೈನಾದಿಂದ ಇಂಪೋರ್ಟ್ ಆಮದು ಮಾಡಿಕೊಳ್ಳುವುದನ್ನು ಬಿಟ್ಟು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿದರೆ ಏನು ಆಗುತ್ತದೆ ಅಂತ. ಈ ಪಾಯಿಂಟ್ನಲ್ಲಿ ಏನು ಹೇಳುತ್ತೇನೆ ಅಂದರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳದೆ ಆ ವಸ್ತುಗಳನ್ನು ನಮ್ಮ ದೇಶದಲ್ಲೇ ತಯಾರು ಮಾಡಿದರೆ ಏನು ಆಗುತ್ತದೆ. ಫಸ್ಟ್ ಆಫ್ ಆಲ್, ಈಗ ತನಕ ನಮ್ಮ ದೇಶದಲ್ಲಿ ತಯಾರು ಮಾಡದ ವಸ್ತುಗಳನ್ನು ಫಸ್ಟ್ ಟೈಮ್ ತಯಾರು ಮಾಡಬೇಕು ಅಂದರೆ ಬಹಳ ಟೈಮ್ ಬೇಕಾಗುತ್ತದೆ. ಏಕೆಂದರೆ ಫ್ಯಾಕ್ಟ್ರಿಗಳನ್ನು ಕಟ್ಟಬೇಕು, ರಾ ಮೆಟೀರಿಯನ್ನು ಸ್ವೀಕರಿಸಬೇಕು, ಟೆಕ್ನಾಲಜಿ ಡೆವಲಪ್ ಮಾಡಬೇಕು, ಹಣವನ್ನು ಇನ್ವೆಸ್ಟ್ ಮಾಡಬೇಕು, ಎಂಪ್ಲಾಯ್ಗಳಿಗೆ ಟ್ರೈನಿಂಗ್ ಕೊಡಬೇಕು. ಈ ಪ್ರೋಸೆಸ್ಗೆ ಬಹಳ ಟೈಮ್ ಬೇಕಾಗುತ್ತದೆ. ಕೆಲವೊಂದು ವಸ್ತುಗಳನ್ನು ತಯಾರು ಮಾಡುವುದಕ್ಕೆ ಒಂದು ವರ್ಷ ಬೇಕಾಗುತ್ತೆ, ಇನ್ನೊಂದು ವಸ್ತುಗಳನ್ನು ತಯಾರು ಮಾಡುವುದಕ್ಕೆ 5 ವರ್ಷ ಬೇಕಾಗುತ್ತದೆ, ಮತ್ತೊಂದು ವಸ್ತುಗಳಿಗೆ ತಯಾರು ಮಾಡೋದಕ್ಕೆ 10 ವರ್ಷ ಕೂಡ ಬೇಕಾಗುತ್ತೆ. ಇಷ್ಟು ಮಾಡಿದರೂ ಕೂಡ ಚೀನಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾಡಬಹುದು ಕೆಲವು ವಸ್ತುಗಳನ್ನು, ಆದರೆ ತಯಾರು ಮಾಡಲು ಸಾಧ್ಯವೇ ಇಲ್ಲ. ಏಕೆಂದರೆ ಟೆಕ್ನಾಲಜಿ ಅವೈಲಬಿಲಿಟಿ ಪ್ರಾಬ್ಲಮ್ ಬರುತ್ತದೆ. ಫಾರ್ ಎಕ್ಸಾಂಪಲ್, ಮೊಬೈಲ್ ತೆಗೆದುಕೊಳ್ಳಿ. ಮೊಬೈಲ್ನಲ್ಲಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಚಿಪ್ ಆದರೆ ಚಿಪ್ಪನ್ನು ಭಾರತಕ್ಕೆ ಸೇರಿದ ಯಾವುದೇ ಕಂಪನಿ ತಯಾರು ಮಾಡಿಲ್ಲ. ಚಿಪ್ಪನ್ನು ಮೀಡಿಯಾಟೆಕ್, AMD, ಕ್ವಾಲ್ಕಾಮ್, ಇಂಟೆಲ್ನಂತಹ ಕಂಪನಿಗಳು ತಯಾರು ಮಾಡುತ್ತದೆ. ಆದರೆ ಅವು ಫಾರಿನ್ ಕಂಪನಿಗಳು. ಅವು ಎಷ್ಟೋ ವರ್ಷಗಳಿಂದ ಕೆಲವು 1000 ಕೋಟಿ ರೂಪಾಯಿಗಳನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಇನ್ವೆಸ್ಟ್ ಮಾಡಿ ಪೇಟರ್ನ್ ರೇಟ್ಸನ್ನು ಪಡೆದು ಚಿಪ್ಪನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತದೆ. ಅಂತಹ ಕಂಪನಿಗಳಿಂದ ಸ್ಮಾರ್ಟ್ಫೋನ್ ಆಗಿರುವ ಓಪೋ, ವಿವೋ, ಜೋಮಿ ಅಂತಹ ಕಂಪನಿಗಳು ಚಿಪ್ಪನ್ನು ಖರೀದಿಸಿದರು. ಮೊಬೈಲ್ ಫೋನ್ನಲ್ಲಿ ಬಹಳಷ್ಟು ಕಾಂಪೊನೆಂಟ್ಸ್ ಇರುತ್ತವೆ. ಅದರಲ್ಲಿ ಮೇನ್ ಕಾಂಪೊನೆಂಟ್ಸ್ ಪ್ರೊಸೆಸರ್, ಡಿಸ್ಪ್ಲೇ, ಬ್ಯಾಟ್ರಿ, ರ್ಯಾಮ್ ಇಂತಹ ಪ್ಯಾಟರ್ನ್ ರೇಟ್ಸನ್ನು ಫಾರಿನ್ ಕಂಪನಿಗಳದ್ದೇ ಪ್ರೊಸೆಸರನ್ನು ತಯಾರು ಮಾಡಿದ್ದು. ಅಮೆರಿಕನ್ನರು ಕಂಪನಿ ಆದಂತಹ AMD, ಇಂಟೆಲ್ ಡಿಸ್ಪ್ಲೇವನ್ನು ತಯಾರು ಮಾಡಿದ್ದು. ಸೌತ್ ಕೊರಿಯಾ ಕಂಪನಿ ಆದಂತಹ LG, ಸ್ಯಾಮ್ಸಂಗ್ ಬ್ಯಾಟರಿಯನ್ನು ತಯಾರು ಮಾಡಿದ್ದು. ಜಪಾನ್ ಕಂಪನಿ ಆದಂತಹ ಸೋನಿ, ಪ್ಯಾನಸೋನಿಕ್ ಈ ಕಂಪನಿ ಎಲ್ಲವೂ ತಮ್ಮ ಕಂಪನಿಗಳನ್ನು ಚೀನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಸಿಕೊಳ್ಳುತ್ತದೆ. ಏಕೆ ತಮ್ಮ ಸ್ವಂತ ದೇಶದಲ್ಲೇ ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಳ್ಳುತ್ತದೆ? ಏಕೆಂದರೆ ಚೈನಾದಲ್ಲಿ ಕನ್ಸ್ಯೂಮರ್ ಹೆಚ್ಚಾಗಿ ಇರುತ್ತಾರೆ. ಆದ್ದರಿಂದ ಅಲ್ಲಿಯೇ ತಯಾರು ಮಾಡಿದರೆ ಅಲ್ಲಿ ಇರುವಂತಹ ಜನರಿಗೆ ಇಂಪೋರ್ಟ್ ಡೀಟೇಲ್ಸ್ ಇಲ್ಲದಂತೆಯೇ ಕಡಿಮೆ ರೇಟ್ಗಳಿಗೆ ಮಾರಾಟ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಂಡಿಯಾನಲ್ಲಿ ಬೆಂಜ್ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರು ಅಂದುಕೊಳ್ಳಿ. ಇಂಡಿಯಾದಲ್ಲಿ ಅವು ಹೆಚ್ಚು ಮಾರಾಟವಾಗುತ್ತಾ ಇಲ್ಲ, ಅವುಗಳನ್ನು ಖರೀದಿ ಮಾಡುವ ರಿಚ್ ಪರ್ಸನ್ ಇದ್ದಾರೆ ಇಲ್ಲ, ಅವುಗಳನ್ನು ಹೆಚ್ಚು ಮಾರಾಟವಾಗುವ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಕಂಪನಿಗೆ ಹೆಚ್ಚು ಲಾಭ ಬರುತ್ತದೆ. ಇನ್ನೊಂದು ವಿಷಯ ಏನೆಂದರೆ ಚೈನಾದಲ್ಲಿ ಫ್ಯಾಕ್ಟ್ರಿಗಳಿಗೆ ಬೇಕಾಗಿರುವ ಲ್ಯಾಂಡ್, ವಾಟರ್ ಮತ್ತು ಲೇಬರ್ಸ್ ಬಹಳ ಚೀಪಾಗಿ ಸಿಗುತ್ತದೆ. ಅಲ್ಲಿನ ಗೌರ್ಮೆಂಟ್ ಫ್ಯಾಕ್ಟ್ರಿಗಳನ್ನು ನಿರ್ಮಿಸುವುದಕ್ಕೆ ಬೇಕಾಗಿರುವ ಎಲ್ಲ ಲೋನ್ಸ್ ಕಡಿಮೆ ಬಡ್ಡಿದರದಲ್ಲಿ ಕೊಡುತ್ತದೆ, ಬೇಕಾಗಿರುವ ಪರ್ಮಿಷನ್ಗಳು ಬೇಗನೆ ಕೊಡುತ್ತದೆ. ಆದ್ದರಿಂದ ಕಂಪನಿ ಎಲ್ಲವೂ ತಮ್ಮ ಕಾಂಪೊನೆಂಟ್ಸ್ಗಳನ್ನು ಚೈನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಇಂಡಿಯನ್ ಕಂಪನಿ ಯಾವುದೇ ಚಿಪ್ಪನ್ನು ಫ್ರಮ್ ಸ್ಕ್ರ್ಯಾಪ್ನಿಂದ ಡೆವಲಪ್ ಮಾಡಬೇಕು ಅಂದರೆ ಅದಕ್ಕೆ ಬಹಳ ಕಷ್ಟಪಡಬೇಕಾಗುತ್ತದೆ, ಬಹಳಷ್ಟು ಹಣ ಇನ್ವೆಸ್ಟ್ ಮಾಡಬೇಕು, ಟೈಮ್ ಇನ್ವೆಸ್ಟ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು. ಇಷ್ಟು ಮಾಡಿದರೂ ಕೂಡ ಪ್ರಸ್ತುತ ಇರುವ ಚಿಪ್ ಟೆಕ್ನಾಲಜಿ ರೇಂಜ್ನಲ್ಲಿ ಡೆವಲಪ್ ಮಾಡುತ್ತಾರೆ ಅನ್ನೋ ನಂಬಿಕೆಯೂ ಇಲ್ಲ. ಚೀನಕ್ಕಿಂತ ಕಡಿಮೆ ದರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಾರೆ ಅನ್ನೋ ನಂಬಿಕೆಯೂ ಇಲ್ಲ. ನಾವು ಡೆವಲಪ್ ಮಾಡುವಷ್ಟೇ ಫಾರಿನ್ ಕಂಪನಿಗಳು ನಮಗಿಂತ ಬೆಟರ್ ಟೆಕ್ನಾಲಜಿ ತಯಾರು ಮಾಡುತ್ತಾರೆ. ಇವೆಲ್ಲವನ್ನು ಮಾಡುವ ಬದಲು ಫಾರಿನ್ ಕಂಪನಿಗಳಿಂದ ಖರೀದಿಸುವುದೇ ಬೆಟರ್. ಅದಲ್ಲದೆ ಇಂಡಿಯಾದಲ್ಲಿ ಫ್ಯಾಕ್ಟರಿಯನ್ನು ನಿರ್ಮಿಸಬೇಕು ಅಂದರೆ ಬೇಗನೆ ಲೈಸೆನ್ಸ್ಗಳು ಬರುವುದಕ್ಕೆ ಎಷ್ಟು ಮಂದಿಗೆ ಲಂಚ ಕೊಡಬೇಕಾಗುತ್ತದೆ? ಸಣ್ಣ ಸೈಜ್ ಲ್ಯಾಂಡ್ ಸಹ ಕೋಟಿಗಟ್ಟು ರೂಪಾಯಿಗಳಷ್ಟು ಇರುತ್ತದೆ. ಹಾಗೂ ಇಂಡಿಯಾದಲ್ಲಿ ಆ ಟೆಕ್ನಾಲಜಿಯನ್ನು ಖರೀದಿ ಮಾಡುವಷ್ಟು ಹಣ ಇರುವ ಕಸ್ಟಮರ್ಸ್ ಬಹಳ ಕಡಿಮೆ ಇರುತ್ತಾರೆ. ಅದಕ್ಕಾಗಿ ಕೆಲವು ಪ್ರಾಡಕ್ಟ್ಸ್ಗಳನ್ನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಿಲ್ಲ, ಅಂತಹವನ್ನು ಇಂಪೋರ್ಟ್ ಮಾಡಿಕೊಳ್ಳುವುದೇ ನಮಗೆ ಲಾಭ. ಅಂಥ ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವುದು ನಿಲ್ಲಿಸದಿದ್ದರೆ ನಮಗೆ ನಷ್ಟ. ಪ್ರಸ್ತುತ ಬಹಳ ಮೊಬೈಲ್ ಕಂಪನಿಗಳು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಾರೆ ಅಂತ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಿಲ್ಲ, ಜಸ್ಟ್ ಅಸೆಂಬಲ್ ಮಾತ್ರ ಮಾಡುತ್ತಾರೆ. ಪಾರ್ಟ್ಸ್ಗಳನ್ನು ಚೈನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಾರೆ. ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟನ್ನು ಇಂಪೋರ್ಟ್ ಮಾಡಿಕೊಂಡರೆ ಹೆಚ್ಚು ಟ್ಯಾಕ್ಸಸ್ ಕಟ್ಟಬೇಕಾಗುತ್ತದೆ. ಈ ಮಧ್ಯೆ ಕಾಂಪೊನೆಂಟ್ಸ್ಗಳು ಈ ವಿಧಾನವಾಗಿ ಪಾರ್ಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅಸೆಂಬಲ್ ಮಾಡುತ್ತದೆ. ಪಾಯಿಂಟ್ ನಂಬರ್ 4, ಚೈನಾ ಪ್ರಾಡಕ್ಟ್ಸ್ಗಳನ್ನು ಬಳಕೆ ಮಾಡುವುದನ್ನು ನಿಲ್ಲಿಸಿದರೆ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ ಬಳಕೆ ಮಾಡುವ ವಸ್ತುಗಳು ತೆಗೆದುಕೊಳ್ಳಿ. ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗುವುದು ಚೀನಾನಲ್ಲಿ. ಇಂಡಿಯನ್ ಕಂಪನೀಸ್ ಆದಂತಹ ಮೈಕ್ರೋಮ್ಯಾಕ್ಸ್ ಅಂಡ್ ಲಾವಾ ಸಹ ಚೀನಾದಿಂದ ಪಾರ್ಟ್ಸ್ಗಳನ್ನು
ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದಲ್ಲಿ ಅಸೆಂಬಲ್ ಮಾಡುತ್ತಾರೆ. ಇಂಥ ಮೊಬೈಲ್ ಬಳಕೆ ಮಾಡದೇ ಇರಬಹುದೇ ಇಲ್ಲ, ಕಂಪ್ಯೂಟರ್ಗಳನ್ನು ಯೂಸ್ ಮಾಡದೇ ಇರಬಹುದೇ ಇಲ್ಲ, ಎಸಿ ರೈಸ್ ಕುಕ್ಕರ್ ಫ್ಯಾನ್ ಮೊಬೈಲ್ ಬಳಕೆ ಮಾಡದೇ ಇರಬಹುದೇ ಇಲ್ಲ. ಸೊ ಚೈನಾ ಮೇಲೆ ಕೋಪ ಬಂದಾಗಲ್ಲ ಚೈನಾ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನುವ ಯೋಚನೆ ಒಳ್ಳೆಯದಲ್ಲ. ಬೇರೆ ದೇಶದೊಂದಿಗೆ ವ್ಯಾಪಾರ ಮಾಡಿದರೆ ಅದು ನಮಗೆ ಲಾಭ, ಮಾಡಿಲ್ಲವೆಂದರೆ ನಮಗೆ ನಷ್ಟ. ಸೊ ಚೈನಾ ಮೇಲೆ ರಿವೆಂಜು ತೀರಿಸಿಕೊಳ್ಳಬೇಕೆಂದರೆ ಸೊಲ್ಯೂಷನ್ ಏನು? ಇಂಡಿಯನ್ ಕಂಪನಿಗಳಿಗೆ ಲಾಭಗಳು ಬರಬೇಕೆಂದರೆ ಸೊಲ್ಯೂಷನ್ ಏನು? ಈಗ ಹೇಳುವುದು ಕೇವಲ ನನ್ನ ಒಪಿನಿಯನ್ಸ್ ಮಾತ್ರ. ಪಾಯಿಂಟ್ ನಂಬರ್ 1, ಪ್ರಸ್ತುತ ಇಂಡಿಯಾ ಚೈನಾಗೆ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಚೈನಾದೊಂದಿಗೆ ಇಂಡಿಯಾಗೆ ಟ್ರೇಡ್ ಡೆಟ್ಸ್ $56 ಬಿಲಿಯನ್ಗಳು ಇದೆ. ಅದನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೆಚ್ಚಾಗಿ ಇಂಡಿಯನ್ ಗೌರ್ಮೆಂಟ್ ಪ್ರಾಡಕ್ಟ್ಸ್ಗಳನ್ನು ಚೀನಾಗೆ ಎಕ್ಸ್ಪೋರ್ಟ್ ಮಾಡಬೇಕು. ಪಾಯಿಂಟ್ ನಂಬರ್ 2, ಇಂಡಿಯನ್ ಕಂಪನಿಗೆ ಅನ್ನುವ ಇಂಡಿಯಾದಲ್ಲಿ ಆಲ್ರೆಡಿ ಬಿಸ್ನೆಸ್ ಮಾಡುವಂತಹ ಸೇಮ್ ಅಂತಹ ಬಿಸ್ನೆಸ್ ಮಾಡುವುದಕ್ಕೆ ಫಾರಿನ್ ಕಂಪನಿಗಳು ಯಾವುದೇ ಇಂಡಿಯಾಗೆ ಬಂದರೆ ಇಂಡಿಯನ್ ಕಂಪನಿಗಳನ್ನು ಕಾಪಾಡುವ ವಿಧಾನವಾಗಿ ಪಾಲಿಸಿಗಳು ಇರಬೇಕು. ಬೋತ್ ಇಂಡಿಯನ್ ಅಂಡ್ ಫಾರಿನ್ಗೆ ಲಾಭ ಬರುವ ಹಾಗೆ ಇರಬೇಕು. ಪಾಯಿಂಟ್ ನಂಬರ್ 3, ಇಂಡಿಯನ್ ಗೌರ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗಳಲ್ಲಿ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಪ್ರತಿ ಗೌರ್ಮೆಂಟ್ ನಾವು ಬಡವರಿಗೆ ಬಹಳಷ್ಟು ಹಣವನ್ನು ಫ್ರೀಯಾಗಿ ಕೊಟ್ಟಿದೆ ಅಂತ ಹೇಳಿಕೊಳ್ಳುವುದು ಕರೆಕ್ಟ್ ಅಲ್ಲ. ನಿಜವಾಗಿಯೂ ಬಡವರ ಬದುಕು ಬದಲಾಗಬೇಕೆಂದರೆ ಗೌರ್ಮೆಂಟ್ ಅನ್ನೋದು ಹೆಚ್ಚು ಹಣವನ್ನು ಇನ್ವೆನ್ಷನ್ ಮೇಲೆ, ಎಜುಕೇಷನ್ ಮೇಲೆ, ಬಡವರಿ ಉದ್ಯೋಗಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು. ಈ ವಿಧಾನವಾಗಿ ಮಾಡಿದರೆ ಆಗ ನಾವು ಚೀನಾ ಮೇಲೆ ಆಧಾರ ಬೀಳುವುದಲ್ಲ, ಪ್ರಪಂಚವೇ ನಮ್ಮ ಮೇಲೆ ಆಧಾರ ಬೀಳುತ್ತದೆ. ನನ್ನ ಎಕ್ಸ್ಪ್ರೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.